ರಾಜವ್ರೆ, ನೀವ್ ಏರೋಬಿಕ್ ಮಾಡ್ತಾ ಇದ್ರೆ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ನೋಡಿ ಸಾಕು, ಹೋಗಿ ಜ್ಯೂಸ್ ತಗೊಂಡ್ ಬನ್ನಿ. ಚಂಪ ಚಮಿಲೆ, ನಮ್ಮ ಜಾಜಿ ಅವರು ಎಷ್ಟು ಚೆನ್ನಾಗಿ ಆರೋಬಿಕ್ ಮಾಡ್ತಾರೆ ಗೊತ್ತಾ? ಏನ್ ಬಂತು ಭಾಗ್ಯ ತಗೊಂಡೋಗ್ ಕೊಡಿ. ಯಾಕೆ ಬೈತಿದ್ಯಾ? ಮತ್ತಿನ್ನೇನ್ ಯಜಮಾನ್ರೆ, ಇಷ್ಟೊತ್ತು ವ್ಯಾಯಾಮ ಮಾಡಿದಕ್ಕೆ ಒಂದ್ 10 ಕ್ಯಾಲ್ರಿ ಖರ್ಚಾಗಿರುತ್ತೆ. ಈ ಜ್ಯೂಸ್ ನಲ್ಲಿ 100 ಕ್ಯಾಲ್ರಿ ಅಷ್ಟು ಶಕ್ತಿ ಇದೆ. 10 ಕಳ್ಕೋತಾರೆ, 90 ಪಡ್ಕೋತಾರೆ. ಏನು ಮಾಡಿದ್ರೆ ತೆಪ್ಪಿಗಿದ್ದಿದ್ರೆ ಏನಾದ್ರೂ ಪ್ರಯೋಜನ ಆಗಿರೋದು. ಇದ್ರ ಬದಲು ಮನೆ ಕೆಲಸ ಮಾಡಕ್ ಹೇಳಿ. ಏನು ಅದು ಗಲಾಟೆ? ಚಂಪ ಹೇಳ್ತಾಳೆ ಮನೆ ಕೆಲಸ ಮಾಡಿದ್ರೆ ಶಕ್ತಿ ಬರುತ್ತೆ ಅಂತ. ನಮ್ಮ ಜಾಜಿ ಅವ್ರು ಹೇಳ್ತಾರೆ ವ್ಯಾಯಾಮ ಮಾಡೋದ್ರಿಂದ ಸ್ಟ್ರಾಂಗ್ ಆಗ್ತೀವಿ ಅಂತ. ಯಾರು ಸ್ಟ್ರಾಂಗೋ ಯಾರು ವೀಕೋ ಒಂದು ಗೊತ್ತಾಗ್ತಿಲ್ವೇ? ಆಗಿನ ಕಾಲದ ಹೆಣ್ಣು ಮಕ್ಕಳು ಮನೇಲಿ ಈತನ ಎದುರ್ತಾ ಇದ್ದಿದ್ರೆ ಅತ್ತೆ ಆದವಳು ಪೊಲಕ್ಕೆ ತಂದು ಚೆನ್ನಾಗಿ ವಾಡ್ಸಿರೋಳು. ಆಗಿನ ಕಾಲದ ಸೊಸೆಯರ ಕರ್ತವ್ಯನೇ ಬೇರೆ ಇತ್ತಲ್ವಾ? ಹೌದು. ಮತ್ತೆ ಆಗಿನ ಕಾಲದ ಸೊಸೆಲು ಬೆಳಿಗ್ಗೆ ಎದ್ದ ತಕ್ಷಣ ಗುಡಿಸಿ ಸಾಸಿ ಲಂಗೋಲೆ ಇಟ್ಟು ಅಡುಗೆ ಮಾಡಿ ಎಲ್ಲರಿಗೂ ಬಳಸಿ ಗೋಮೆ ಹಚ್ಚಿ ನೀರು ಸೇರಿ ಪಾತ್ರೆ ತೊಳೆಯೋ ಹೊತ್ತಿಗೆ ತಿಂದದ್ದೆಲ್ಲ ಕಳುವೋಗ್ತಾ ಇತ್ತು. ಅದಕ್ಕೆ ಆಗಿನ ಕಾಲದ ಹೆಣ್ಣು ಮಕ್ಕಳು ಹೆಣ್ಣು ಬೆಳ್ಳು ಕಪೂರವಾಗಿದ್ದು. ನಮ್ಮ ಅತ್ತೆ ಆಗಲಿ ನಮ್ಮ ಅಜ್ಜಿ ಆಗಲಿ ಈ ಸಲ ವ್ಯಾಯಾಮ ಮಾಡಿದವಳೇ ಅಲ್ಲ. ಇದೆಲ್ಲ ಬಂದು ಸೇರ್ಕೋತೋ ನಮ್ಮನೆಗೆ. ನೀವೇ ತಾನೇ ಕೊಟ್ಟಿದ್ದು ಅತ್ತೆ. ನೀವ್ ಹೇಳೋದೆಲ್ಲ ಹಳೆ ಕಾಲಕ್ಕೆ ಆಗೋಯ್ತು, ಇದೆಲ್ಲ ಲೇಟೆಸ್ಟ್ ವರ್ಕೌಟ್. ನಿಮಗ ಅರ್ಥ ಆಗಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಡಿಂಗ್ ಡಿಂಗ್ ಅಂತ ಎಗಲಾಡ್ಬಿಟ್ರೆ ಆಗಲ್ಲಮ್ಮ. ಲಕ್ಷಣವಾಗಿ ಮನೆ ಕೆಲಸ ಮಾಡಿದ್ರೆ ಬೇರೆ ವ್ಯಾಯಾಮನೇ ಬೇಕಾಗಲ್ಲ. ಹೌದು ಅತ್ತೆ. ಬೆಳಗ್ಗೆ ಎದ್ದು ಮುಸ್ರೆ ಪಾತ್ರೆ ಎಲ್ಲ ತಿಕ್ಕಿ ಅಡ್ಗೆ ಮಾಡಿ ಎಲ್ರಿಗೂ ಬಡಿಸಿದ್ರೆ ಸಾಕು, ಆರೋಗ್ಯ ತನ್ನಕ್ ತಾನೇ ಸಾರಿ ಹೋಗುತ್ತೆ. ಈ ನನ್ನ ಸೊಸೆಗೆ ಅದೆಲ್ಲ ಬೇಕಾಗೇ ಇಲ್ಲಮ್ಮ. ಬೆಳಿಗ್ಗೆ ಹೇಳೋದು ಡಿಂಗ್ 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 ಅಂತ ಕೈಯಲ್ಲ ಆಡ್ಸೋದು, ಯಾವ ಒಂದ್ ಬ್ಯಾಗ್ ಸಿಕ್ತು ಅಂತ ತಗ್ಲ್ ಹಾಕೊಂಡು ಮಹಿಳಾ ಸಂಘಕ್ಕೆ ಹೋಗೋದು, ಮೈಕ್ ಸಿಕ್ತು ಅಂತ ಬಾಯಿಗೆ ಬಂದು ಭಾಷಣ ಮಾಡೋದು. ಏನಾಗೋಯ್ತು ಏನಮ್ಮ? ಬಾಳೆ ಮಲ ಬರೀ ಎಲೆಗಳ್ ಬಿಟ್ರೆ ಸಾಲದಮ್ಮ, ಗೊನೆನು ಬಿಡ್ಬೇಕು. ಬಾಳೋರಿಗೆ ಒಂದು ಮಾತು, ಬಾಳೆ ಗಿಡಕ್ಕೆ ಒಂದು ಗೊನೆ ಅಂತ ಗಾದೆ ಮಾತು ಇದೆಯಲ್ಲ. ಅದು ಆಗಲ್ಲ ಕಣ ವಿಟ್ಲ, ರಂಗತ್ತೆ ಜಾಜಿ ಅವ್ರನ್ನ ಗೊನೆ ಬಿಡದ ಬಾಳೆ ಗಿಡ ಅನ್ಬಿಟ್ರಲ್ಲ. ಗೊನೆ ಬಿಡ್ತೇನಂತು ಎಲೆ ಬಿಡುತ್ತಲ್ಲ, ಒಂದೊಂದ್ ಎಲೆ 6 ಅಡಿ 7 ಅಡಿ ಇರುತ್ತೆ. ಒಬ್ಬ ಮನುಷ್ಯನ ಎಲೆ ಮೇಲೆ ಮಲಗಿಸ್ಬೋದು ಗೊತ್ತಾ? ನಾನ್ ಡೈಲಿ ಏರೋಬಿಕ್ಸ್ ಮಾಡ್ತೀನಿ, ಜಿಮ್ ಮಾಡ್ತೀನಿ, ನನ್ಗಿರೋಷ್ಟು ಶಕ್ತಿ ಆ ಚಂಪಂಗಿದ್ಯಾ? ಖಂಡಿತವಾಗ್ಲೂ ಇಲ್ಲ ಜಾಜಿ, ಅದಕ್ಕೆ ದಪ್ಪ ಇದ್ದಾಳಷ್ಟೇ. ನಮ್ ಪದ್ದು ತರ ಪುಸುಕು ಪುಸುಕು. ಯಾರಕ್ ಶಕ್ತಿ ಜಾಸ್ತಿ ಅಂತ ಗೊತ್ತಾಗುತ್ತೆ? ಈ ಬಕೆಟ್ ನ ಎತ್ತಿ ಪಕ್ಕಿಡಿ ಸಾಕು. ಜಾಜಕ್ಕೆ ವೆರಿ ಸಿಂಪಲ್ ಟಾಸ್ಕ್, ರಪ್ಪಂತೆ ತಪ್ಪಂತ ಇಟ್ಬಿಡಿ. ಅಜ್ಜವ್ರೆ ನೀವು ಬಟ್ಟೆ ಹೋಗಿದ್ದೀರಾ? ನನಗೆ ಪಾಂಡುರಂಗ ಆಶ್ಚರ್ಯ ಆಗ್ತಿದೆ. ಈ ಚಂಪ ನಂಗೆ ಇಷ್ಟೊಂದು ಅವಮಾನ ಮಾಡ್ತಾ ನೋಡ್ಕೊಂಡು ಸುಮ್ನೆ ನಿಂತಿದ್ರಲ್ರಿ. ನಾನು ಏನು ಮಾಡ್ಲಿ? ಈ ಚಂಪನ್ಗಿಂತ ನಾನೇ ಸ್ಟ್ರಾಂಗ್ ಅಂತ ಹೇಳಿ ಹಾಗಿದ್ಮೇಲೆ ಈ ಬಕೆಟ್ ನಿನ್ ಪಕ್ಕಕ್ಕೆ ಇಡ್ಲಿ. ತಪ್ಪಂಗಿಲ್ಲ, ಚೆನ್ನಾಗಿ ಬೈರಿ ಅಭಿ. ಈಗ ತಾನೇ ಬೈದ್ನಲ್ಲ ಅಭಿ, ಈ ಚಂಪ ಸ್ಟ್ರಾಂಗ ಅಥವಾ ನಾನ್ ಸ್ಟ್ರಾಂಗ ನಾನೇ ತಾನೇ? ಅದನ್ನ ಹೇಗ್ ಪ್ರೂವ್ ಮಾಡ್ಲಿ? ಅಣ್ಣ ಒಂದ್ ಕೆಲ್ಸ ಮಾಡು, ಇವ್ರಿಬ್ರು ಮಧ್ಯೆ ಒಂದ್ ಸ್ಪರ್ಧೆ ಇಡು, ಆಗ ಯಾರ್ ಸ್ಟ್ರಾಂಗ್ ಅಂತ ಗೊತ್ತಾಗುತ್ತೆ. ವೆರಿ ಗುಡ್ ಐಡಿಯಾ. ನೋಡಿ ನಾನು ರನ್ನಿಂಗ್ ಅಲ್ಲಿ ಜಾಗಿಂಗ್ ಅಲ್ಲಿ ನಂಬರ್ ಒನ್, ನನ್ನ ಹತ್ರ ಲೇಡಿ ಮಿಲ್ಕಾ ಸಿಂಗ್ ಇದ್ದಾಗೆ. ನಿನ್ ಕೈಲಿ ಓಡಕಾಗತ್ತೇನೆ, ಸ್ವಲ್ಪ ವಜನ್ ಇದೆಯಾ? ನನ್ ಕೈಲಿ ಓಡಕ್ ಆಗಲ್ಲ ಅಂತನ? ಇರ್ಲಿ ಬಿಡಿ, ನೋಡಿ ಬಿಡೋಣ. ಆದ್ರೆ ನಂದೊಂದ್ ಕಂಡೀಷನ್. ಏನದು? ಸೋತವ್ರು ಗೆದ್ದವ್ರ ಮಾತನ್ನ ಒಂದು ತಿಂಗಳವರೆಗೆ ಕೇಳ್ಬೇಕು. ನಾನೇನಾದ್ರು ಗೆದ್ರೆ ನಿನ್ನ ಒಂದು ತಿಂಗಳು ವಿಲೇಜ್ ಗೆ ಸೆಂಡ್ ಮಾಡ್ತೀನಿ. ನಾನೇನಾದ್ರು ಗೆದ್ರೆ ನಿಮ್ಮನ್ನ ಒಂದು ತಿಂಗಳು ಕಿಚನ್ ಗೆ ಸೆಂಡ್ ಮಾಡ್ತೀನಿ. ಸರಿ ಬಿಡೆ, ನಾಳೆನೇ ನಿಮ್ಮಿಬ್ರ ಮಧ್ಯೆ ಓಟದ ಸ್ಪರ್ಧೆ. ಜೈ ಮಿಲ್ಕಾ ಸಿಂಗ್. ಲೇ ವಿಟ್ಲ, ನಮ್ಮಿಬ್ರಲ್ಲಿ ಯಾರು ಫಸ್ಟ್ ಬರ್ತಾರೆ ನೋಡೋಣ. ನೋಡೇ ಬಿಡೋಣ. ಲೇ ದಂಡಪಿಂಡಗಳ ಕಾಂಪಿಟೇಷನ್ ನಿಮ್ಗೆ ಅಲ್ಲ ಕಣ್ರು. ಲೇ ಗೊತ್ತು ಬಾ, ಪರವಾಗಿಲ್ಲ, ಫ್ರೀ ರನ್. ನೀವು ವಿಜಿಲ್ ಓದಿ. ಆನ್ ಯೋರ್ ಮಾರ್ಕ್ ಗೆಟ್ ಸೆಟ್. ಪದಪ್ಪ ನೀ ಓಡಕ್ ಲಾಯಕ್ಕಿಲ್ಲ, ತಿನ್ನೋಕ್ ಲಾಯಕ್ಕು. ಮಗನೇ ಪಿಪಿ ಊದ ಅನಮಾರ್ಕ್ ಸೆಟ್.
ಯಾವಾಗ್ಲೂ ಹೇಳ್ತೀನಿ, ನಂಗ್ ಪಲ್ಲು ಬೇರೆ ಅಲ್ಲ ನೀ ಬೇರೆ ಅಲ್ಲ ಅಂತ. ಈಗ ನಿಜವಾದ ಸ್ಪರ್ಧೆ ಆರಂಭ, ಜಾಜಿ ಮತ್ತು ಚಂಪ ನಡುವೆ. ಹಾ ಜಾಜಿ ಅವರೇ ರೆಡಿನಾ? ಅಭಿ ಒಂದ್ ನಿಮಿಷ ವಾರ್ಮ್ ಅಪ್ ಮಾಡ್ತೀನಿ. ಚಂಪ ನೀ ಮಾಡಲ್ವೇನೆ? ಏನು ಬೇಕಾಗಿಲ್ಲ ಹೆಚ್ಮಾಡ್ರೆ, ನಾನು ಹಾಗೆ ಓಡ್ತೀನಿ. ಜಾಜಿ ಅವ್ರೆ ರೆಡಿನಾ? ಫುಲ್ ವಾರ್ಮ್ ಅಪ್ ಫುಲ್ ರೆಡಿ ಅಭಿ. ಆನ್ ಯುವರ್ ಮಾರ್ ಗೆಟ್ ರೆಡಿ. ಮಾಡ್ಬಿಟ್ಟೆ, ಸುಸ್ತಾಗಿ ಹೋಗಿತ್ತು, ಓಡಕ್ ಆಗ್ಲಿಲ್ಲ, ಬಿದ್ಬಿಟ್ಟೆ. ಜಾಜಿ ಅವರೇ, ತಾವು ಪಂದ್ಯದಲ್ಲಿ ಸೋತಿದ್ರ ಎದೆಲೆ ಮೇಲೆ ಸ್ವಲ್ಪನಾದ್ರೂ ಸುಧಾರಿಸ್ಕೊಂಡು ಬಿಡು ಚಂಪ. ಪಂದ್ಯ ಅಂದ್ರೆ ಪಂದ್ಯ, ಇವರು ಪಂದ್ಯದಲ್ಲಿ ಸೋತಿದ್ದಾರೆ. ಇನ್ ಒಂದು ತಿಂಗಳು ನಾನ್ ಹೇಳ್ದಾಗ ಕೇಳ್ಬೇಕು, ನಾನ್ ಹೇಳಿದ ಕೆಲಸ ಮಾಡ್ಬೇಕು. ಯಾವ ತಿಂಗಳು? ಯಾವತ್ತಿಂದ ಏನ್ ಬಂತು? ಇವತ್ತಿಂದಾನೆ, ಈಗ್ಲಿಂದಾನೆ. ಒಂದಿನ ಆದ್ರೂ ರೆಸ್ಟ್ ತಗೊಂಡು ಬಿಡು. ಯಾಕೆ? ನಾಲ್ಕ್ ವರ್ಷದಿಂದ ರೆಸ್ಟ್ ತಗೊಂಡಿದ್ ಸಾಲ್ದ ಇವತ್ತೇನ್ ಹೊಸ್ದಾಗ ರೆಸ್ಟ್ ತಗೊಳ್ಳೋದು? ತಗೊಳ್ಳಿ, ನೀವು ಮಾಡ್ಬೇಕಾಗಿರೋ ಕೆಲ್ಸಗಳ ಲಿಸ್ಟ್. ಬಟ್ಟೆ ಒಗಿಬೇಕು, ಮನೆ ಒರೆಸ್ಬೇಕು, ಪಾತ್ರೆ ತೊಳಿಬೇಕಾ? ಮೈ ಗಾಡ್, ಇಷ್ಟೊಂದು ಕೆಲ್ಸನ ನಾನು ಒಬ್ಬಳೇ ಮಾಡ್ಬೇಕಾ? ಹೌದು, ಆದ್ರೆ ಈ ಕೆಲ್ಸಗಳನ್ನೆಲ್ಲ ಮಾಡಿ ನಂಗೆ ಪ್ರಾಕ್ಟೀಸ್ ಇಲ್ವಲ್ಲ. ಕೆಲ್ಸ ಮಾಡ್ತಾ ಹೋಗಿ, ತನಕ ತಾನೇ ಪ್ರಾಕ್ಟೀಸ್ ಆಗುತ್ತೆ. ನನಗ್ ಪ್ರಾಕ್ಟೀಸ್ ಅಂದ್ರೆ ಓಡಿ ಗೆಲ್ಲಿಲ್ಲ. ಜಾಜಿ ಅವ್ರೆ, ಸಾಯಂಕಾಲ ಮಹಿಳಾ ಸಂಘದಲ್ಲಿ ಮೀಟಿಂಗ್ ಇದೆ, ಬರ್ತೀರಾ ತಾನೆ? ಇಂಪಾರ್ಟೆಂಟ್ ಮೀಟಿಂಗ್ ಅಂದ್ಮೇಲೆ ಬರ್ಲೇಬೇಕು. ಇಲ್ಲ ಇಲ್ಲ, ಅವ್ರು ಬರಕ್ ಆಗಲ್ಲ. ನಾನು ಹೇಳ್ತಾರೋ ಜಾಜಿ ಅವ್ರ, ನಿನ್ನಲ್ಲ. ನಾನ್ ಹೇಳ್ತಾ ಇರೋದು ಅದನ್ನೇ, ಇವರು ಪಂದ್ಯದಲ್ಲಿ ಸೋತಿದ್ದಾರೆ. ಇನ್ನು ಒಂದ್ ತಿಂಗಳು ಅವ್ರು ಎಲ್ಲಿ ಹೋಗ್ಬೇಕಂದ್ರು ನನ್ ಪರ್ಮಿಷನ್ ಕೇಳ್ಬೇಕು. ನಾನ್ ಹೋಗು ಅಂದ್ರೆ ಹೋಗ್ಬೇಕು, ಇಲ್ಲಾಂದ್ರೆ ತೆಪ್ಪಗ್ ಮನೆನಲ್ಲೇ ಬಿದ್ದಿರ್ಬೇಕು. ಈಗ ನಿಮ್ಗೂ ಕಾಫಿ ಸಿಗಲ್ಲ, ಜಾಗ ಖಾಲಿ ಮಾಡ್ಬೋದು. ತಾವು ಮರ್ಯಾದೆ ಯಾವತ್ತೂ ಆಗಿಲ್ಲ. ಲಿಸ್ಟ್ನ ಇನ್ನೊಂದ್ಸಲಿ ಚೆಕ್ ಮಾಡ್ಕೊಳ್ಳಿ, ಮಾಡಕ್ಕೆ ಬೇಕಾದಷ್ಟು ಕೆಲ್ಸಗಳಿದೆ. ಕನ್ನಡ ಓದಕ್ ಬರುತ್ತೆ ತಾನೆ? ಏನಮ್ಮ ನನ್ನ ಮುದ್ದಿನ ಸೊಸೆ, ನಿನ್ನ ಜೀವನದಲ್ಲಿ ಯಾವತ್ತೂ ಅತ್ತೆ ಬಟ್ಟೆನ ಒಗೆದವಳಲ್ಲ. ತಗೋ ಇದನ್ನ ಒಗೆದು ಇಸ್ತ್ರಿ ಮಾಡಿ ನೀಟಾಗಿಡು. ಏನಾದ್ರೂ ಕೋಪಕ್ಕೆ ಹರಿದ್ಯೋ ಆಮೇಲೆ ನನ್ನ ಇನ್ನೊಂದು ಮುಖನ ತೋರಿಸ್ಬೇಕಾಗುತ್ತೆ. ಇದು ನನ್ನ ಬಟ್ಟೆಗಳು, ಸ್ವಲ್ಪ ಒಗ್ದಿಟ್ಬಿಡಿ. ಮೈ ಗಾಡ್ ಜಾಜಕ್ಕೆ, ಇದು ನನ್ ಬಟ್ಟೆಗಳು, ಇದು ನಂದು. ಪದ್ದು ಬಿಟ್ಲ, ನೀವಿಬ್ರು ಬಟ್ಟೆ ಕೊಡ್ತೀರೇನ್ರೋ? ಏನ್ ಮಾಡೋದು, ನೀವು ಪಂದ್ಯದಲ್ಲಿ ಸೋತಿದ್ದೀರಲ್ವಾ, ನಾವ್ ಅದಕ್ಕೆ ಗೌರವ ತೋರಿಸ್ಬೇಕಲ್ವಾ, ಅದಕ್ಕೆ ಬಟ್ಟೆಗಳು ತಂದಿದೀವಿ. ಈ ನೀಲಿ ಬಟ್ಟೆ ಹೊಸ್ತು, ಬಣ್ಣ ಬಿಟ್ಬಿಡ್ತು ಹುಷಾರು. ಮೈ ಗಾಡ್, ಇಷ್ಟೊಂದು ಬಟ್ಟೆನ ನಾನು ಒಬ್ಳೆ ಹೋಗಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಯಾಕೆ? ಇಷ್ಟು ವರ್ಷಗಳಿಂದ ನಾನು ಎಲ್ರು ಬಟ್ಟೆನ ಒಗಿತಾ ಇರ್ಲಿಲ್ವಾ, ಆಗ ಯಾರಾದ್ರೂ ಬಂದು ನಿಂಗೆ ಕಷ್ಟ ಆಗತ್ತಾ ಅಂತ ಕೇಳಿದ್ರಾ? ಏನ್ ಮುಖ ನೋಡ್ತಾ ಇದ್ರ? ಹೋಗಿ ಬಟ್ಟೆ ಒಗಿರಿ, ಹಾಗೆ ನಿಮ್ ಬಟ್ಟೆನ ಒಕ್ಕೊಂಬಿಡಿ, ಅದಕ್ಕೆ ಬೇರೆ ಯಾರು ಇಲ್ಲ. ಚಂಪ, ಅಕ್ಕ ಇಕ್ಕ ಅಂದ್ರೆ ಪಕ್ಕೆ ಮುರಿದು ಬಿಡ್ತೀನಿ. ಪಕ್ಕೆ ಮುರಿಯ ಮತ್ ಪಕ್ಕದಲ್ಲಿ ಇರ್ಲಿ, ಏನು ಇಷ್ಟಾಗ್ಲ ಹೊಸದಕ್ಕೆ ಹೀಗ್ ಸುಸ್ತಾಗ್ಬಿಟ್ರೆ ಹೇಗೆ? ಮನೆ ಸೊಸೆ ಹೀಗ್ ಸೋಂಬೇರಿ ತರ ಕೂತಿದ್ರೆ ಮನೇಲಿರೋ ಲಕ್ಷ್ಮಿ ಪಕ್ಕದ ಮನೆಗೆ ಹೊಟ್ಟೋಗ್ತಾಳೆ. ಚಂಪ, ನಿಜ ಹೇಳ್ತೀನಿ, ನನ್ ಕೈಲಿ ಈ ಕೆಲ್ಸ ಎಲ್ಲ ಮಾಡಕ್ ಆಗಲ್ಲ ಕಣೆ. ನಿನ್ ಕೈ ಮುಗಿದ್ ಕೇಳ್ಕೊತೀನಿ, ದಯವಿಟ್ಟು ನನ್ನ ಬಿಟ್ಬಿಡೆ. ಪಂದ್ಯ ಅಂದ್ಮೇಲೆ ಪಂದ್ಯ, ಇಷ್ಟು ವರ್ಷ ನನ್ ಮನೆ ಪೂರ್ತಿ ಒರೆಸ್ತಾ ಇರ್ಲಿಲ್ವಾ, ಒಂದ್ ತಿಂಗಳಲ್ಲಿ ಒಂದಿನ ಕೆಲ್ಸ ಮಾಡೋದ್ ಬಿಟ್ಟು ಅದು ಇನ್ನೊಂದ್ ತಿಂಗಳಿಗೆ ಎಕ್ಸ್ಟೆಂಡ್ ಆಗುತ್ತೆ. ಬೇಗ ಬೇಗ ಟೀ ಕುಡ್ದು ಕೆಲ್ಸ ಮುಂದುವರ್ಸಿ, ನೀ ಮುಂದೆ ಕಾಯ್ಕೊಂಡ್ ಕೂತಿರೋದಕ್ಕೆ ನನ್ ಕೈಲಾಗಲ್ಲ. ನಂಗ್ ಮಾಡೋದಕ್ಕೆ ಬೇಕಾದಷ್ಟು ಕೆಲ್ಸ ಇದೆ. ನಾನು ಮೆಚ್ಚಾದ್ರೆ ಕೆನೆ ಕಾಫಿ ಕೊಡ್ಬೇಕು. ನಾನೇ ಮಾಡ್ಬೇಕಾ? ನೀವೇನ್ ಮಾಡೋದ್ ಬೇಡ, ಯಜಮಾನ್ರಿಗೆ ಸಂಬಂಧಪಟ್ಟಿದ ಕೆಲ್ಸ ಎಲ್ಲ ನಾನ್ ಮಾಡ್ಕೋತೀನಿ. ನೀವ್ ನಾನ್ ಹೇಳಿದ ಕೆಲ್ಸ ಮಾಡಿದ್ರೆ ಸಾಕು. ಜಾಜಕ್ಕೆ, ನಿಮ್ಮ ಸ್ಥಿತಿ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ನೀ ಕುಡಿಯೋದಕ್ಕೂ ಪುರುಸತ್ತಿಲ್ದಲೆ ನೀವು ಅವರಿಸ್ತಾ ಇದ್ದೀರಲ್ಲ. ಪದ್ದು ಬಿಟ್ಲ, ಹೀಗೆ ಮಾತಾಡ್ಕೊಂಡೆ ನಿಂತಿರ್ತಿರೋ ಅಥವಾ ವರ್ಷದಕ್ಕೆ ಹೆಲ್ಪ್ ಮಾಡ್ತಿರೋ? ಸುಮ್ ಸುಮ್ನೆ ಹೆಲ್ಪ್ ಮಾಡಕ್ ಆಗತ್ತಾ? ನಿಮ್ಮಿಬ್ರಿ ಹೋಗುತ್ತೆ ನನ್ ಗೊತ್ತಿಲ್ವಾ?
ಟೇಕ್ ದಿಸ್ 200 ಬಿಟ್ಲ. ನಾನು ಚಂಪ ಬರ್ತಾಳೋ ಇಲ್ವೋ ನೋಡ್ತಾ ಇರ್ತೀನಿ, ನೀನು ನೆಲ ನಾ ಚಕ ಚಕ ಅಂತ ಬಡಿಸ್ಬಿಡು. ಓಕೆ ಜಜಕ್ಕೆ ಆಯ್ತು. ಚಂಪ ಏನಾದ್ರು ಕೇಳಿದ್ರೆ ಹೊರಸಾಯ್ತು ಅಂತನ್ಬಿಡಿ. ಜಾಜಿ ಅವರೇ, ಹಾಗಂತ ಒಗೆಯೋ ಬಟ್ಟೆನ ಒಗಿದೇ ಇರ್ಬೇಡಿ, ನಮ್ಮ ಬಟ್ಟೆನ ನೀಟಾಗಿ ಒಗ್ಕೊಟ್ಬಿಡಿ. ಮರಿಬೇಡಿ, ನಂದು ನೀಲಿ ಶರ್ಟ್ ಬಣ್ಣ ಬಿಡುತ್ತೆ. ಯು ಡೋಂಟ್ ವರಿ, ಆ ನೀಲಿ ಶರ್ಟ್ ನಾನು ಒಗ್ಯದೇ ಇಲ್ಲ. ನಾಲ್ಕನೇ ಕ್ರಾಸ್ ದೊಡ್ಡ ದೊಡ್ಡ ಬಂಗ್ಲೆ ಇರೋ ಏರಿಯಾ, ಅಲ್ಲಿರೋ ಮೋರಿಗಳೆಲ್ಲ ಕಟ್ಕೊಂಡ್ಬಿಟ್ಟಿದೆ. ನಮ್ಮ ಮಹಿಳಾ ಸಂಘದಿಂದ ಆ ಮೋರಿಗಳನ್ನೆಲ್ಲ ಕ್ಲೀನ್ ಮಾಡೋ ಪ್ಲಾನ್ ನ ಹಮ್ಕೊಂಡಿದೀವಿ. ಅಲ್ಲಿ ಫೋಟೋಗ್ರಾಫರ್ಸ್ ಬರ್ತಾರೆ, ಟಿವಿಯವ್ರು ಬರ್ತಾರೆ. ಹೌದಾ, ನೋಡಿ ಆ ಟಿವಿಯವ್ರು ಇರೋವರೆಗೂ ಆ ಮೋರಿಗಳನ್ನೆಲ್ಲ ನಾವೇ ಕ್ಲೀನ್ ಮಾಡೋಣ. ಅವ್ರು ಹೋಗಾದ್ಮೇಲೆ ಬೇರೆ ಯಾರಿಗಾರು ಮನೆಗೆ ಕೊಟ್ಟು ಕ್ಲೀನ್ ಮಾಡ್ಸೋಣ. ಹೇಗೆ? ಸೂಪರ್. ಜಾಜಿ ಅವರೇ, ನಮ್ಮನೆ ಬಾತ್ರೂಮ್ ನ ಕ್ಲೀನ್ ಮಾಡಿದ್ರಾ? ಇಲ್ಲ. ಮನೆ ಮುಂದೆ ಇರೋ ಮೋರಿನ ಕ್ಲೀನ್ ಮಾಡಿದ್ರಾ? ಇಲ್ಲ. ಅಲ್ಲಮ್ಮ, ಮನೆ ಮುಂದಿರೋ ಮೋಲಿನ ಕ್ಲೀನ್ ಮಾಡಿದೆ. ಕಂಡವ್ ಮೋಲಿನ ಕ್ಲೀನ್ ಮಾಡಕ್ ಬರ್ತಿದ್ಯಲ್ಲ, ನಾಚಾಗಲ್ವ ನಿನ್ ಜನ್ಮ? ನಾವು ಹೋಗ್ತಾ ಇರೋದು ನಾಲ್ಕನೇ ಕ್ರಾಸ್ಗೆ. ಅದೇ ಅಲ್ಲಿ ದೊಡ್ಡ ದೊಡ್ಡ ಬಂಗ್ಲೆಗಳಿದ್ಯಲ್ಲ, ಆ ಏರಿಯಾ ತಾನೆ? ಹೌದು. ಅಲ್ಲಿರೋರೆಲ್ಲ ಸಾವುಕಾರರು, ಅಲ್ಲಿರೋ ಮೋರಿಗಳನ್ನ ಅವರೇ ಕ್ಲೀನ್ ಮಾಡಿಸ್ಕೋತಾರೆ. ನೀರ್ಗಳು ಕ್ಲೀನ್ ಮಾಡ್ಬೇಕಾಗಿರೋದು ಸ್ಲಮ್ನಲ್ಲಿರೋ ಮೋರಿಗಳನ್ನ. ಅಲ್ಲೆಲ್ಲ ನೀರ್ ನಿಂತ್ಕೊಂಡು ಸೊಳ್ಳೆಗಳು ಉತ್ಪಾದನೆ ಆಗ್ತಾ ಇದೆ. ಜ್ವರದಿಂದ ಸಾಯ್ತಾ ಇರೋರು ಬಡವರು, ಸಾವುಕಾರರಲ್ಲ. ಈಗ ನಾನು ಏನ್ ಮಾಡ್ಲಿ? 14th ಕ್ರಾಸ್ ಅಲ್ಲಿ ಒಂದ್ ಸ್ಲಮ್ ಇದೆ, ಅಲ್ಲಿರೋ ಮೋರಿಗಳನ್ನ ಹೋಗಿ ಕ್ಲೀನ್ ಮಾಡಿ. ಇದ್ದೇ ಕಡೆ ಇನ್ನೊಂದ್ಸತಿ ನಾನು ಹೇಳದೆ ಕಳ್ದೆ ಯಾವ ಕಾರ್ಯಕ್ರಮನ ಒಪ್ಕೊಳ್ಳೋ ಹಾಗಿಲ್ಲ. ಆಯ್ತು ಬಿಡಿ ಜಾಜಿ ಅವರೇ, ಪ್ರೆಸ್ ಅವ್ರಿಗೆ ಫೋಟೋಗ್ರಾಫರ್ಗೆ ಅಲ್ಲೇ ಬರಕ್ ಹೇಳ್ತೀನಿ. ಯಾವುದೇ ಕಾರಣಕ್ಕೂ ನಾವು ಈ ಪ್ರಾಜೆಕ್ಟ್ ನ ಮಿಸ್ ಮಾಡ್ಕೊಳಗಿಲ್ಲ. ನಿಮ್ಗಿನ್ ಒಂದ್ ಗಂಟೆ ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ಓಡ್ ಹೋಗಿ ಮೋರಿನೆಲ್ಲ ಕ್ಲೀನ್ ಮಾಡಿ ಓಡ್ ಬರ್ಬೇಕು. ಓಡಿ ಜಾಜಿ ಅವರೇ, ನೀವು ಕಸ ಗುಡಿಸೋದ? ಹೌದು ಹಬಿ. ಇಂತ ಕೋಮಲವಾದ ಕೈಯಿಂದ ಇಂತ ಒಟ್ಟು ಕಸನ? ಹಬಿ, ನನ್ನ ಟೀಸ್ ಮಾಡೋದ್ ಬಿಟ್ಟು ಸ್ವಲ್ಪ ಕಸ ಗುಡಿಸ್ಕೊಡ್ತೀರಾ? ನಿಮ್ಮ ಪ್ರೀತಿ ಸಿಗುತ್ತೆ ಅನ್ನೋದಾದ್ರೆ ಮನೆ ಏನು ಇಡೀ ಬೀದಿನೇ ಗುಡಿಸ್ಬಿಡ್ತೀನಿ. ಮೊದ್ಲು ಮನೆ ಕಸ ಗುಡಿಸಿ ಸಾಕು. ಗಜಪಾದ. ಏನು ಅಮ್ಮವ್ರ ಗಂಡನ ಎಷ್ಟು ಒಂದ್ ಕೆಲಸ ಮಾಡ್ತಾರೆ? ಯಾಕೆ, ಇಷ್ಟು ವರ್ಷಗಳಿಂದ ನಾನ್ ಕೆಲಸ ಮಾಡ್ತಿದ್ನಲ್ಲ, ಆವಾಗ ಪಾಪ ಅನ್ನಿಸ್ಲಿಲ್ವಾ? ತಿಂಗಳು ಎಣಿಸ್ತಿರ್ಲಿಲ್ವಾ? ನನ್ಗೆ ಈ ತರ ಕೆಲಸ ಮಾಡಿ ಅಭ್ಯಾಸ ಇಲ್ಲ ಕಡೆ. ಈ ಮನೆಗೆ ಸೊಸೆಯಾಗಿ ಬಂದು 5 ವರ್ಷ ಆಯ್ತು, ಇನ್ಯಾವಾಗ ಅಭ್ಯಾಸ ಮಾಡ್ಕೊಳ್ಳೋದು? ಮಗನೇ, ನಿನ್ ಹೆಂಚಿನ ವಹಿಸ್ಕೊಂಡು ಬಲ್ಬೇಡ. ಪಂದ್ಯದಲ್ಲಿ ಸೋತಿದ್ದಾಳೆ ಅಂದ ಮೇಲೆ ಒಂದು ತಿಂಗಳು ನಿನ್ ಹೆಂಚಿ ಈ ಮನೆ ಕೆಲಸ ಮಾಡಲೇಬೇಕು. ಜಾಜಿ ಅವರೇ, ಇವತ್ತು ಈವ್ನಿಂಗ್ ಫಂಕ್ಷನ್ಗೆ ಮಿನಿಸ್ಟರ್ ಗೆಸ್ಟ್ ಆಗಿ ಬರ್ತಿದ್ದಾರೆ, ಭಾಷಣ ಮಾಡಕ್ಕೆ ನೀವು ಬರ್ತೀರಲ್ವಾ? ಎಸ್ ಎಸ್. ನೋ ನೋ, ಬನ್ರಿ ಕಡೆ. ಅಯ್ಯ ಬಂದ್ರೆ ಯಾಕ್ರಿ ಬಂದಿರೋದು ಇಲ್ಲಿಗೆ? ಇವತ್ತು ನಾಳೆ ಜಾಜಿ ಅವ್ರ ಡೇಟ್ ಬೇಕಿತ್ತು. ನೋಡಿ, ಒಂದ್ ತಿಂಗಳು ಪೂರ್ತಿ ಅವ್ರ ಮನೆ ಕೆಲಸದಲ್ಲಿ ಬಿಸಿ ಆಗಿದ್ದಾರೆ, ಅವ್ರು ಬರೋದಕ್ಕೆ ಆಗೋದಿಲ್ಲ. ಬೇಕಿದ್ರೆ ನಮ್ಮ ಅತ್ತೆ ಅವ್ರನ್ನ ಕರ್ಕೊಂಡು ಹೋಗಿ, ಇಲ್ಲ ನಮ್ಮ ಯಜಮಾನ್ ಕರ್ಕೊಂಡು ಹೋಗಿ. ಪಾಂಡುರಂಗ ಅವ್ರು ಭಾಷಣ ಮಾಡಕ್ ಬರ್ತೀನಿ ಅಂದ್ರೆ ಓಕೆ. ಏನ್ ಸಬ್ಜೆಕ್ಟ್? ಸ್ತ್ರೀ ಮತ್ತೆ ಸಮಾಜ ಅನ್ನೋದ್ರ ಬಗ್ಗೆ, ಜೊತೆಗೆ ಗೃಹಿಣಿ ಕರ್ತವ್ಯಗಳ ಬಗ್ಗೆ ಮಾತಾಡ್ಬೇಕು. ಸೂಪರ್ ಸಬ್ಜೆಕ್ಟ್, ನಾನ್ ಬರ್ತೀನಿ ನಡೀರಿ. ಆ ಫಂಕ್ಷನ್ ಹೋಗಿ ನೀವೇನಾದ್ರು ನನ್ನ ಬಗ್ಗೆ ಮಾತಾಡಿದ್ದೆ ಆದ್ರೆ ನಾನ್ ಸುಮ್ಮನೆ ಇರಲ್ಲ. ಮಾತಾಡ್ಬೇಡಿ ಅಂತ ಹೇಳೋದಕ್ಕೆ ನೀವ್ ಯಾರ್ರಿ? ನಾನ್ ಹೇಳ್ತಾ ಇದ್ದೀನಿ ಯಜಮಾನ್ರೆ, ನೀವ್ ಅಲ್ಲಿ ಹೋಗಿ ಇವ್ರ ಬಗ್ಗೆನೆ ಮಾತಾಡ್ಬೇಕು. ನೀವ್ ಹೋಗ್ಬೇಡಿ, ಅವ್ರು ಹೋಗಿ ಹೋಗ್ತಾರೆ, ಮಾತಾಡೇ ಮಾತಾಡ್ತಾರೆ. ಕೆಲ್ಸ ಅರ್ಧಕ್ಕೆ ನಿಂತಿದೆ, ಪೂರ್ತಿ ಮಾಡಿ ಮುಗಿಸಿ. ಇನ್ನು 5 ದಿವಸ ಆಗಿದೆ, 25 ದಿವಸ ಆಗಬೇಕು. ನನಗೊಂದು ಐಡಿಯಾ ಬಂತು. ಜಾಜಿ ಅವರೇ, ನೀವು ಚಂಪನ್ ಯಾವ್ದಾರು ಊರಿಗೆ ಕಳ್ಸ್ಬಿಡಿ, ಆಗ ಕೆಲಸ ಮಾಡಿದ್ರೆ ಆರಾಮಾಗಿರ್ಬೋದು. ಸೂಪರ್ ಫ್ಯಾಂಟಾಸ್ಟಿಕ್ ಐಡಿಯಾ, ಹಾಗೆ ಮಾಡ್ತೀನಿ. ಲೇ ಚಂಪ, ಲೇ ಚಂಪ, ಸ್ವಲ್ಪ ಬರ್ತೀಯನೆ? ಏನು ಚಂಪ, ನೀನ್ ಯಾವ್ದಾರು ಊರಿಗೆ ಹೋಗಿ ಬರೋ ಹಾಗಿದ್ರೆ ಹೋಗ್ಬಿಡ್ಬಾ, ನೋ ಪ್ರಾಬ್ಲಮ್. ನಿಜವಾಗ್ಲೂ ಕಳ್ಸಿಕೊಡ್ತೀರಾ? ಅಷ್ಟೇ ಅಲ್ಲ, ಎಲ್ಲ ಖರ್ಚು ನಂದೇ, ರೂಮು ಬುಕ್ ಮಾಡಿಸ್ಕೊಡ್ತೀನಿ. ನೀನು ನಿನ್
ವಿಲೇಜ್ ಹೋಗ್ ಬರ್ತೀಯ ಅಲ್ವಾ? ಇಲ್ಲ, ಮುಂದಿನ ಸೋಮವಾರ ಒಂದು 15 ದಿವಸ ಹೈದರಾಬಾದ್ ಹೋಗೋಣ ಅಂತ ಇದ್ದೀನಿ. ನನಗೆ ಒಂದು ಡಬಲ್ ರೂಮ್ ಬುಕ್ ಮಾಡ್ಕೊಟ್ಬಿಡಿ. ಅಷ್ಟೇನಾ? ಓಕೆ, ಡನ್. ಸರಿ, ಆದ್ರೆ ನೀವು ನಾನಿಲ್ಲ ಅಂತ ಮನೆ ಕೆಲಸ ಮಾಡೋದನ್ನ ಮರಿಬಾರ್ದು. ಎಲ್ಲ ನೆನ್ಪಿಟ್ಕೊಂಡು ಸರಿಯಾಗಿ ಕೆಲಸ ಮಾಡ್ಬೇಕು. ಎಲ್ಲ ಕೆಲಸನೂ ಮಾಡ್ತೀನಿ, ಡೋಂಟ್ ವರಿ. ಹಾಗಾದ್ರೆ ನಾನು ಹೋಗಿ ಬಟ್ಟೆನ ಪ್ಯಾಕ್ ಮಾಡ್ಬಿಡ್ತೀನಿ. ರಾಜಕ್ಕೆ ನಿಮ್ಗೇನಾದ್ರು ಬುದ್ಧಿ ಇದ್ಯಾ? ಯಾಕೆ ಅಣ್ಣಯ್ಯ ಮುಂದಿನ ಸೋಮವಾರ ಹೈದರಾಬಾದ್ ಹೋಗ್ತಾ ಇದ್ದಾನೆ. ನೋಡು, ಅಲ್ಲಿಗೆ ಹೋಗ್ಬೇಕು ಅಂತಿದ್ದಾಳೆ. ಡಬಲ್ ರೂಮ್ ಯೋಚನೆ ಮಾಡಿ ಹೋಗ್ತಾ ಡಬಲ್ ಬರ್ತಾ ಟ್ರಿಪಲ್. ಚಂಪ ಆ ರೀತಿ ಹೇಳಿದ್ದು ಲೇ ಚಂಪಾ, ಬಾರೇ. ಏನಾಯ್ತು ಲೇ ಚಂಪಾ? ನೀನು ಹೈದರಾಬಾದಿಗೆ ಮಾತ್ರ ಹೋಗೋ ಹಾಗಿಲ್ಲ. ಸರಿ ಬಿಡಿ, ನಾನು ಸಿಕಂದ್ರಾಬಾದ್ ಹೋಗ್ತೀನಿ. ಓ ಹೌದಾ, ಹೋಗ್ ಹೋಗ್ ಹೋಗ್. ಜಾಜಕ್ಕೆ ಹೈದರಾಬಾದ್ ಸಿಕಂದ್ರಾಬಾದ್ ಎರಡು ಒಂದೇ. ಹೌದಾ ಲೇ ಚಂಪ? ನೀನು ಹಾಗಾದ್ರೆ ಎಲ್ಗೂ ಹೋಗೋ ಹಾಗಿಲ್ಲ. ತೆಲಂಗಾಣ ಗಲಾಟೆ ನಡೀತಿದೆ ಕಣೆ, ನೀನು ಉಳ್ಕೊಂಡ್ರೆ ಹೋಟ್ಲಿಗೆ ಬಾಂಬ್ ಹಾಕ್ಬಿಟ್ಟು ಏನ್ ಮಾಡ್ತೀಯ? ಸರಿ ಬಿಡಿ, ಹಾಗಿದ್ರೆ ನಾನು ಎಲ್ಲಿಗೂ ಹೋಗೋದಿಲ್ಲ. ಇಲ್ಲೇ ಇದ್ದು ನಿಮ್ ಕೈಲಿ ಚೆನ್ನಾಗಿ ಕೆಲಸ ಮಾಡಿಸಿ ಮಾಡಿಸಿ ನಿಮ್ಮನ್ನೇ ಕಳಿಸ್ಬಿಡ್ತೀನಿ. ಸೂಪರ್ ಫ್ಯಾಂಟಾಸ್ಟಿಕ್ ಐಡಿಯಾ. ಆದ್ರೆ ನಾನು ಅಲ್ಲಿಂದ ಇಲ್ಲಿಗೆ ಜಾರಿಗೆ ಬಿದ್ರೆ ನಿಜವಾಗ್ಲೂ ಕಾಲ್ ಮುರಿಯತ್ತೆ. ಅಲ್ಲಿಂದ ಬೀಳಿ ಅಂತ ಯಾರು ಹೇಳ್ತಿರೋದು? ಈಗ ಇಲ್ಲೇ ಕೂತ್ಕೊಳ್ಳಿ, ಕಾಲನ್ ಚಾಚ್ಕೊಳ್ಳಿ, ಜಾರ್ ಬಿದ್ದಾಗ ಆಕ್ಟಿಂಗ್ ಮಾಡಿ ನಾವು ಲಬ್ಬ ಲಬ್ಬ ಬಾಯ್ ಬಿಡ್ತೀವಿ. ಸೂಪರ್ ಫ್ಯಾಂಟಾಸ್ಟಿಕ್ ಐಡಿಯಾ. ನಾವು ನೋಡು ನೋಡ್ತಿದ್ ಹಾಗೆ ಜಾಜಕ್ಕೆ ಮೆಟ್ಟಚಾರ ಬಿದ್ಬಿಟ್ರು. ಅಲ್ಲಿಗೆ ಕಾಲಿಗೇನೋ ತೊಂದ್ರೆ ಆಗಿದೆ ಅಂತ ಆಯ್ತು. ಹೂ ಕಡೆ ಚಂಪಾ, ರೈಟ್ ಲೆಗ್ ತುಂಬಾ ಪೈನ್ ಆಗ್ತಾ ಇದೆ. ಏನು ಮುಖ ನೋಡ್ತಾ ನಿಂತಿದ್ಯಾ? ಹೋಗಿ ಡಾಕ್ಟರ್ ಫೋನ್ ಮಾಡು. ಡಾಕ್ಟರ್ ಇಟ್ರೆ ಏನು ಬೇಡ ಅತ್ತೆ, ನಾನು ಹೋಗಿ ನಾಟಿ ವೈದ್ಯರನ್ನ ನೋಡಿ ಯಾವ್ದಾದ್ರು ಔಷಧಿ ತಗೊಂಡ್ ಬರ್ತೀನಿ. ಪಾಪ, ತಿಂಗಳು ಪೂರ್ತಿ ಕೆಲಸ ಮಾಡ್ಬೇಕಾದವರು ಇದ್ದಕ್ಕಿದ್ದಾಗ ಈಗ ಮಲ್ಕೊಂಡ್ರೆ ಹೇಗೆ? ಮಸಾಲ ದೋಸೆಗೆ ಅಂತ ಇನ್ನೂರು ರೂಪಾಯಿ ಈಸ್ಕೊಳಕ್ಕೆ ಕರ್ಕೊಂಡು ಹೋಗಿ ಕೂರಿಸು. ಜಾಜಕ್ಕೆ ಹಾಗಿದೆ ನಮ್ಮ ಐಡಿಯಾ, ಫ್ಯಾಂಟಾಸ್ಟಿಕ್ ಐಡಿಯಾ. ಸುಮ್ಮನೆ ಬಿದ್ದೋರ್ ತರ ಆಕ್ಟ್ ಮಾಡೋದಕ್ಕೆ ಒಂದು ತಿಂಗಳು ಪೂರ್ತಿ ಆರಾಮಾಗಿರ್ಬಹುದು. ಅತ್ತೆ ಅತ್ತೆ, ಪಂಡಿತರು ಏನಂದ್ಲು? ಏನೋ ಪುಡಿ ಕೊಟ್ಟಿದ್ದಾರೆ ಅತ್ತೆ, ಹಾಗೆ ಟ್ರೀಟ್ಮೆಂಟ್ ಹೇಳ್ಕೊಟ್ಟಿದ್ದಾರೆ. ಜಾಜಿ ಅವರೇ ಸ್ವಲ್ಪ ಆನಿ. ಏನದು ಔಷಧಿ ಆನ್ರೆ? ಕಾಲ್ನ ಒಂದ್ ಸ್ವಲ್ಪ ಇಲ್ಲಿಡಿ. ಇಲ್ಲ ಕೂಡ ಸಿಕ್ಕಾಪಟ್ಟೆ ಪೇನ್ ಆಗ್ತದೆ. ಸರಿ ಬಿಡಿ, ನಾನೇ ಅಲ್ಲಿಗೆ ಬರ್ತೀನಿ. ಅತ್ತೆ ಇದು ಮ್ಯಾಗ್ನೆಟಿಕ್ ಕೋಲು, ಈ ಕೋಲ್ನಿಂದ ಏಟಾಗಿರೋ ಕಾಲ್ಗೆ ದಿನಕ್ಕೆ 10-12 ಸತಿ ತಾಕ್ಸ್ತಾ ಇರ್ಬೇಕಂತೆ. ಬರೀ ಟಚ್ ಮಾಡ್ಬೇಕಾ? ಇಲ್ಲ, ಜೋರಾಗಿ ಹೊಡಿಬೇಕಂತೆ. ಮದುವೆಗಳ ಏನೋ ನೋಡ್ತಾ ಇದ್ರ ಹಿಡ್ಕೊಡ್ರಿ ಅವ್ರನ್ನ. ನನ್ಗೇನು ಆಗಿಲ್ಲ, ಏನೂ ಆಗಿಲ್ಲ. ಇಷ್ಟು ಬೇಗ ಸರಿ ಹುಡ್ತಾ? ಅಯ್ಯೋ, ಸರಿ ಹೋಗೋದಕ್ಕೆ ಏನಾದ್ರೂ ಆಗಿದ್ರೆ ಅಲ್ವಾ ಅತ್ತೆ? ಆಯ್ತು ಬಿಡು, ಮನೆ ಕೆಲಸ ಮಾಡೋದಕ್ಕೆ ಸೋಮಾರಿತನ ಪಟ್ಕೊಂಡು ಈ ನಾಟಕ ಆಡಿದ್ಯಾ? ಎಂಥ ಸೊಸೆನಮ್ಮ ನೀನು? ಇದು ಇವ್ರ ಪ್ಲಾನ್ ಅಲ್ಲ ಅತ್ತೆ, ಇದಕ್ಕೆಲ್ಲ ಕಾರಣ ಈ ದಂಡಪಿಂಡಗಳು. ಹಾಗಾಗಿ ಇವರಿಬ್ರಿಗೂ ಇನ್ನು 2 ದಿನ ಊಟ ತಿಂಡಿ ಬಂದ್. ಹಲೋ, ರೌಡಿ ರಾಮುನಾ? ಜಾಜಿ ಜಂಬಲ್ ದಿನಿ ಮಾತಾಡ್ತಿರೋದು. ಚಂಪಾ ತರಕಾರಿ ತರಕ್ಕೆ ಅಂತ ಮಾರ್ಕೆಟ್ ಹೋಗಿದ್ದಾಳೆ, ಅವಳು ಕೈ ಕಾಲ ನಾವು ಮುರಿದ್ಬಿಡು, ಆಮೇಲೆ ನಿಮ್ಗೆ ತಲುಪಿಸ್ಬೇಕಾದನ್ನ ತಲುಪಿಸ್ತೀವಿ. ಏನು ನನ್ಗೆ ಹಿಂಗ್ ಹೊಡಿತ್ಯಾ? ನನ್ಗೂ ನಿನ್ಗೂ ಏನೋ ಸಂಬಂಧ, ನಾನ್ ನಿನ್ಗೆ ಏನೋ ಮಾಡಿದ್ದೆ. ಅತ್ತೆ ಈ ರೌಡಿ ನನ್ಗೆ ಈ ದೊಣ್ಣೆಯಿಂದ ಹೊಡೆದಿದ್ದಾನೆ, ಅದಕ್ಕೆ ಇದ್ದೇ ದೊಣ್ಣೆಯಿಂದ ನಾನ್ ಇವನ್ ಹೊಡಿತೀನಿ. ಎಷ್ಟು ಹೊಡೆದೋ ಅದಕ್ಕೆ 4 ನಾನ್ ಇವನ್ ಹೊಡಿತೀನಿ. ನನ್ ಕೈ ತುಂಬಾ ನೋವ್ತಾ ಇದೆ, ನನ್ ಬಂದು ನೀವ್ ಹೊಡಿರಿ ಅತ್ತೆ. ಯಾಕೋ ಚಂಪನ್ ಹೊಡೆದೆ ಹೇಳ್ಬಿಡು, ಯಾರ ನಿನ್ನ ಕಳ್ಸಿದ್ದು? ಅದು ನಿನ್ ಕೈ ಕಾಲ್ ಮುರಿ ದುಡ್ಡು ಕೊಡ್ತೀನಿ ಅದು, ಅದಕ್ಕೆ ಮಾಡ್ದೆ. ಹೋಗ್ಲಿ ಬಿಟ್ಬಿಡಿ ಅತ್ತೆ, ಸದ್ಯ ನಮ್ ಚಂಪನ್ ಪ್ರಾಣ ಉಳಿತಲ್ಲ,
ಅಷ್ಟೇ ಸಾಕು. ಇನ್ನೊಂದಿದ್ರೆ ಹೈದರಾಬಾದ್ ಅಲ್ಲಿರೋ ನನ್ನ ಹಬ್ಬಿಗೆ ನಾನು ಏನಂತ ಆನ್ಸರ್ ಮಾಡ್ಬೇಕಾಗಿತ್ತು? ಲೇ ಇದ್ದೇ ಕಡೆ ಇನ್ನೊಂದ್ಸಲ ಈ ರೀತಿ ಮಾಡಿದ್ದೆ ಆದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಎಲ್ಲ ಕಳಿಸ್ತೇ ಅವನ್ನ ಚಂಪನ್ ಕಾಲ್ ಮುಂದಿರೋ ಇವ್ರ ಕಾಲ್ನ ನಾನ್ ಮುನೆ ಬಾಲ್ದ. ಮೇಡಮ್ ನಿಮ್ ಕಾಲ್ ಮುರಿ ಅಂತ ಈ ಅಮ್ಮನೇ ಫೋನ್ ಮಾಡಿದ್ದು. ಅಯ್ಯೋ ಮನೆ ಹಾಳಿ ಎಂಥ ಕೆಲಸ ಮಾಡಿದೀಯ ನೀನು? ಬಿಡಿಯತ್ತೆ, ಅವ್ರವ್ರು ಮಾಡಿದ ಪಾಪನ ಅವ್ರವ್ರೇ ಅನ್ಭವಿಸ್ತಾರೆ. ನಮ್ ಕೈ ಕಾಲು ತುಂಬಾ ನೋಡ್ತಾ ಇದೆ. ಏನ್ ಮುಖ ನೋಡ್ತಾ ಇದ್ದೀರಾ? ಬಂದ್ ಕಾಲೊತ್ತೆ ಚಂಪಾ, ಈಗ ಹೇಗಿದೀಯ? ನೀರ್ ಹಾಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಅತ್ತೆ. ಎತ್ರಿಕಾಯಿನ ಚಂಪಾ, ನಿನ್ ಕೈ ಕಾಲ್ಗೆ ಏನು ಆಗೇ ಇಲ್ಲ. ಏನೂ ಆಗಿಲ್ಲ ಅತ್ತೆ. ಮಧ್ಯಕ್ಕೆ ಕೈ ಕಾಲ್ ಮುರಿದಿದೆ ಅಂತ ನಾಟ್ಕಾಡ್ದೆ? ನೀವ ರೌಡಿ ರಾಮನ ನನ್ ಮೇಲೆ ಚೂ ಬಿಟ್ಟು ಅಟ್ಯಾಕ್ ಮಾಡಕ್ ಹೇಳಿದಿರಲ್ಲ, ಆ ರೌಡಿ ರಾಮು ನಮ್ಮ ಯಜಮಾನ್ರ ತುಂಬಾ ಬೇಕಾಗಿರೋನು. ನಿಮ್ ಕೈ ಕಾಲ್ ಮುರಿಯೋದಕ್ಕೆ ಆ ಜಾಜಿಯವರು ನಂಗೆ ಸುಪಾರಿ ಕೊಟ್ಟಿದ್ದಾರೆ, ಅವ್ರು ಮಾಡ್ತಿರೋದ್ ಸರಿನಾ ಅಂತ ಕೇಳ್ದ, ಅದಕ್ಕೆ ಬ್ಯಾಂಡೇಜ್ ಸುತ್ಕೊಂಡ್ಬಂದು ಈ ರೀತಿ ನಾಟಕ ಮಾಡಿದ್ದು. ಮಾಡಿರೋ ಈ ಕೆಲ್ಸಕ್ಕೆ ನಿಮ್ಗೆ ಶಿಕ್ಷೆ ಏನು ಗೊತ್ತಾ? ಏನು? ನೀವೀಗ ಮಾಡ್ತಿರೋ ಮನೆ ಕೆಲ್ಸನ ಇನ್ನು 6 ತಿಂಗಳು ಮಾಡ್ಬೇಕು.